ನಿಲುಗಡಿನ ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಮಾತುಗಳು, ಬಳಕೆ ಆಗ್ತಾ ಇರುವಂತಹ ವಿಷಯಗಳು ಇವೆಲ್ಲವನ್ನು ಕೂಡ ಗಮನಿಸ್ತಾ ಹೋದಾಗ ದೇಶದ ಚುನಾವಣೆಯಲ್ಲಿ BJP ಕೂಡ ಬಹಳ ಕ್ಯಾಲ್ಕುಲೇಟೆಡ್ ಆಗಿರುವಂತಹ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪಿಸಿರುವಂಥ ಸ್ಪಷ್ಟವಾಗಿದೆ. ಅದರಲ್ಲೂ ರಾಜಸ್ಥಾನದಲ್ಲಿ ಕರ್ನಾಟಕದ ವಿಚಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋವನ್ನು ಕಾಂಗ್ರೆಸ್ನವರು ಎಷ್ಟರ ಮಟ್ಟಿಗೆ ಪ್ರಚಾರ ಮಾಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ BJPಯ ರ್ಯಾಲಿಗಳಲ್ಲಿ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದ ಕೆಲವು ಅಂಶಗಳು, ಆಯ್ದ ಅಂಶಗಳ ಚರ್ಚೆ ಬಹಳ ಜೋರಾಗಿ ಸಾಗ್ತಾ ಇರ್ತದೆ. ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ ಅಧಿಕಾರಕ್ಕೇರಿದರೆ SC ST ಮೀಸಲಾತಿ ಮುಸ್ಲಿಂ ಪಾಲು, ಸಂಪತ್ತಿನ ಮರುಹಂಚಿಕೆ ನೆಪದಲ್ಲಿ ತುಷ್ಟೀಕರಣ, ದೇಶಾದ್ಯಂತ ಚರ್ಚೆಗೀಡಾದ ಪ್ರಧಾನಿ ಮೋದಿ ಮಾತು. ತೀವ್ರವಾದ ಕೈ ಕಮಲ, A2 ಎದಿರೇಟು ಪಾಲಿಟಿಕ್ಸ್, ಕಾಂಗ್ರೆಸ್ನ ಚುಂಬಿಗೆ BJP ಚಿಪ್ಪಿನ ಪಂಚ್, ಪರಿಹಾರ ವಿಚಾರದಲ್ಲೂ ಭಾರಿ ವಾಗ್ಯುದ್ಧ. 14 ಕ್ಷೇತ್ರಗಳ ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ತೆರೆ, ರಾಜ್ಯದಲ್ಲಿ ಅಮಿತ್ ಶಾ, ಪ್ರಿಯಾಂಕಾ ಭರ್ಜರಿ ಮತಬೇಟೆ, ಘಟಾನುಘಟಿ ನಾಯಕರ ಕ್ಯಾಂಪೇನ್ ಭರಾಟೆ ಜೋರು. ಲೋಕ ಅಖಾಡದಲ್ಲಿ ನೇಹಾ ಹೆಸರಲ್ಲಿ ರಾಜಕೀಯ, BJP ನಾಯಕರ ಬೆನ್ನಲ್ಲೇ ಪೋಷಕರಿಗೆ ಕರೆ ಮಾಡಿದ CM, ವಿಜೇಂದ್ರರಿಂದಲೂ ಸಾಂತ್ವನ. ಪೋಕ್ಸೋ ಕೇಸ್ ಆರೋಪಿ ಮುರುಘಾಸ್ವಾಮಿಗೆ ಮತ್ತೆ ಜೈಲೇ ಗತಿ, ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್, ಒಂದು ವಾರದೊಳಗೆ ಜೈಲಾಧಿಕಾರಿಗಳ ಮುಂದೆ ಹಾಜರಿಗೆ ಸೂಚನೆ.